ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ತಮ್ಮ ಹೆಸರು? ಪಾಂಡು ಅಂತ ಹೇಳಿ ಸರ್. ಈ ಆಟೋ ಡ್ರೈವರ್ ಜಾಸ್ತಿ ಜ್ಞಾನ ಇರ್ತದೆ, ಅದು ಪೊಲಿಟಿಕಲ್ ಜ್ಞಾನ ಅಂತೂ ತುಂಬ ಇರುತ್ತೆ. ಆ ಸಲುವಾಗಿ ಆಟೋ ಡ್ರೈವರ್ ಜಾಸ್ತಿ ಫೋಕಸ್ ಮಾಡ್ತೀನಿ. ಸರ್, ಎಲೆಕ್ಷನ್ ಏನಾಗ್ಬೋದು ಈ ಸಲ? ಈ ಸರಿ ಎಲೆಕ್ಷನ್ ಸರ್ ಮೋದಿ ಅವರೇ ಸರ್, 4ಕ್ಕಿಂತ ಹೆಚ್ಚಿಗೆ ಸೀಟೇ ಬರುತ್ತೆ. ಒನ್ ಸೈಡೇ ಸರ್, ನೋ ಡೌಟ್, 100% ಸರ್. ಯಾಕೆಂದ್ರೆ ನೋಡಿ ಸರ್, ನಮ್ದು ಈ ದೇಶ ವಿಶ್ವಗುರು ಮಟ್ಟ ತನಕ ಹೋಗ್ತಾ ಉಂಟು. ಈಗ ನೋಡಿ ಸರ್, ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಯಾವ್ದಾದ್ರು ಒಂದು MLA ಆ ಥರದ್ದು ಏನಾರು ಆಗಿದ್ದಾರೆ, ಮಿನಿಸ್ಟರ್ ಏನಾರು ಆಗಿದ್ದಾರೆ, ಅವ್ನು ನಿರುದ್ಯೋಗಿ. ಮತ್ತು ಎರಡನೇದಾಗಿ ಸರ್ ನೋಡಿ, ಒಂದು ನಮ್ಮ ದೇಶನ ಕೊಡಬೇಕಾದ್ರೆ ಆ ವ್ಯಕ್ತಿಗೆ ಒಂದು ಜ್ಞಾನ ಇರಬೇಕು, ಅಂಥ ವ್ಯಕ್ತಿ ನೋಡೇ ಕೊಡಬೇಕಾಗ್ತದೆ. ಆ ಥರ ವ್ಯಕ್ತಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಸರಿಸಾಟಿನೇ ಇಲ್ಲ. ಎರಡನೇದಾಗಿ ನಿಮಗೆ ಗೊತ್ತಿರುತ್ತಲ್ಲ ಸರ್, ನೀವು ನಾನು ಹಲವಾರು ಕಡೆ ನೀವು ಹೋಗಿರ್ತೀರ, ಯಾರು ಅಡಿಲ್ಲ ಬೇಡ ಅಂತ ಹೇಳಲಿಕ್ಕೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಸರ್ ಮೋದಿಯವರು ತುಂಬ ಒಳ್ಳೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶ No.1 ಅಮೇರಿಕ ಸಹ ನೋಡಿ. ಈಗ ಕಾಂಗ್ರೆಸ್ ಸರ್ಕಾರ ಸರ್, ಅದು ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯನವರ ಗ್ಯಾರಂಟಿ ಸಲುವಾಗಿ ತಾವು ಭರವಸೆ ಇದೆ, ಬಂದೇ ಬರ್ತೀವಿ ಈ ಸಲ 28-28 ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಒಂದು 2 ಸೀಟ್ ಬರಲಿ ಆಮೇಲೆ ಹೇಳಿ. ಅವ್ರ ಗ್ಯಾರಂಟಿ ಏನು ಸರ್ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ದಂದರೆ MLA ಸೀಟಲ್ಲಿ ಕೊಟ್ಟಿದ್ದಾರೆ ಜನರಲ್ಗೆ, ಅದರಲ್ಲೂ ಲೇಡೀಸ್ ಆಗಿ ತುಂಬ ಇದಾಗಿದ್ದಾರೆ ಅವರಿಗೆ. ಅಂದರೆ ಬಸ್ ಫ್ರೀ ಎಲ್ಲ ಬಿಟ್ಟಿದ್ರಲ್ಲ, ಹಾಗಾಗಿ ಮತ್ತೆ ವರ್ಷ ತಿಂಗಳ ಮಂತ್ಲಿ 2,000 ರೂಪಾಯಿ ಕೊಡೋದು. ಅದರಿಂದ ಈ ಸಲುವಾಗಿ ಮಹಿಳೆಯರೇನಾದ್ರು ಆ ಕಡೆ ತಿರ್ಕೋಬೋದಾ? ಚಾನ್ಸೇ ಇಲ್ಲ ಸರ್, ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ಗಳು ಬರ್ತಾ ಇದೆ, ಅದು ಮೋದಿ ವಿರುದ್ಧವಾಗಿ, BJP ವಿರುದ್ಧವಾಗಿ. ಸರ್, ಇದು ಏನಾದರೂ ಪರಿಣಾಮ ಬೀರುತ್ತಾ ನಿಮಗೆ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಬೀರಲ್ಲ ಸರ್ ಅದು. ಹಾಂ ಸರ್, ಇವಾಗ ಏನಾಗ್ತದೆ ಅಂದರೆ ಸರ್, ಇವಾಗ ಅವರು ಕಾಂಗ್ರೆಸ್ನವರೇ ಇದು ಮಾಡ್ತಾ ಇರೋದು, ಮತ್ತು ನಿರುದ್ಯೋಗಿ ಖಾಲಿ ಇರ್ತಾರಲ್ಲ, ಅವ್ರಿಗೆ ಬೇರೆ ಕೆಲಸ ಎಲ್ಲ ಆ ಥರ ಮಾಡ್ತಾ ಇದ್ದಾರೆ. ಈಗ ಹೆಚ್ಚಿನದಾಗಿ ನೋಡಿ ಸರ್, ನಮ್ಮ ದೇಶ ಹೇಳೋದು, ಪಾಕಿಸ್ತಾನವ್ರು ಹೇಳ್ತಾರಲ್ಲ ಸರ್ ಮೋದಿ ಅವರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತಿನ್ನೇನು ಸರ್? ಸರ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇದೆ, ಅದು ಯಾರು ನೋಡ್ತಾ ಸರ್? ಬರಲಿ ಸರ್, ಏನಾದ್ರು ನೋಡ್ತಾ ಇದ್ರ ಆ ವಿಡಿಯೋ? ಇಲ್ಲ ಸರ್, ಈಗ ಆ ಥರ ಮಾಡಿದ್ರೆ ಮೋದಿ ಅವ್ರ ಬಗ್ಗೆ ಸರ್ ಬರ್ತಾ ಉಂಟು. ಖಾಲಿ ಒಂದು ಚೇರ್ ಹಾಕೊಂಡು ಬೇರೆ ದೇಶದಲ್ಲಿ ಕೂತಿದ್ದು ನೋಡಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಸರ್. ಇವಾಗ ಆ ಲೆಕ್ಕದಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ಅವರು ಆ ಥರ, ಅದು ಖಾಲಿ ವಿಡಿಯೋ ಬರೀ ವ್ಯೂಸ್ಗಷ್ಟೇ ಸೀಮಿತ ಅಂತ ಹೇಳಿ ಪಕ್ಕ 100% ಸರ್. ಒಟ್ಟಿನಲ್ಲಿ ಮೋದಿ ಬರ್ತಾರೆ, ಮೋದಿ ಅವ್ರು ಬರ್ತಾರಲ್ಲ ಗ್ಯಾರಂಟಿ, ಪ್ರೈಮ್ ಮಿನಿಸ್ಟರ್ ಪಾರ್ ಆಗುತ್ತಾ? ಹೌದು, 400 ಪಾರ್ ಆಗೇ ಆಗುತ್ತೆ. ಇವ್ರ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಇದಾಗಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಇವಾಗೆಲ್ಲ ಹೇಳ್ತಾ ಇದ್ದಾರೆ, ನಾವು ಮಾಡಿದ ತಪ್ಪು, ನಾವು ಓಟ್ ಹಾಕಿ ತಪ್ಪು ಅಂತೇಳಿ. ಯಾಕೆಂದ್ರೆ ನೋಡಿ, ಈಗ ಬಸ್ ಫ್ರೀ ಅಂತಾರೆ, ನಮ್ಮ ಆಟೋದ್ರ ಕದ್ದೇನು, ಟ್ಯಾಕ್ಸಿಯವ್ರ ಕದ್ದೇನು ಹೇಳಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಇದು ಆಟೋ ಮೈನಸ್ ಆಗುತ್ತಾ ಸರ್? ಆಟೋ ಮೈನಸ್ ಆಗುತ್ತೆ ಸರ್. ಈಗ ನೋಡಿ, ಇವಾಗ ಈ ಹೈವೇದಿಂದ ಒಂದು ಹಳ್ಳಿ ಇರುತ್ತೆ, ಒಂದು 5-6 ಕಿಲೋಮೀಟರ್ ಒಳಗಡೆ ಅವ್ರು ಹೈವೇದಿಂದ ಬರ್ತಾರೆ. ಹೈವೇಗೆ ಬಂದ ತಕ್ಷಣ ಬೇಡ ನಿನ್ನ ಆಟೋ, ಬಸ್ ಹತ್ತು ಹೋಗ್ತಾರೆ ಸರ್. ಅವರು ಫ್ರೀಯಾಗಿ ಬರ್ತಾರೆ, ರಾತ್ರಿ 8 ಗಂಟೆ ಮೇಲೆ ಆಟೋ ಕೈ ಮಾಡ್ತಾರೆ. ಅವಾಗ ಯಾವ ಬಸ್ ಇರಲ್ಲ, ಬಸ್ ಇರಲ್ಲ ಆಟೋದ್ರೆ ಬೇಕಾಗ್ತಾರೆ. ಅದು ಬಿಟ್ಟರೆ ನಾವು ಡೇದಲ್ಲಿ ಯಾರು ಕೈ ಮಾಡಲ್ಲ ಸರ್. ನಾವು ಖಾಲಿ ಇಲ್ಲಿಂದ 12 ಕಿಲೋಮೀಟರ್ಸ್ ಆಗುತ್ತೆ ಭಟ್ಕಳ ಅಂತ. ನಿಮ್ಮ ಅನುಭವ ಬಂದಿದೆ ಸರ್? ಹೌದು ಸರ್, ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. 12 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಮಗೆ ಭಟ್ಕಳಕ್ಕೆ ಗ್ಯಾಸ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ. ಲೇಡೀಸ್ ಏನು ಮಾಡ್ತಾರೆ ಅಂದರೆ ಹಿಂಗೆ ತಿರುಗಿ ನಿಂತ್ಕೊಳ್ತಾರೆ, ಜೆಂಟ್ಸ್ ಅಷ್ಟೇ ಕೈ ಮಾಡ್ತಾರೆ ಸೀಟ್ ಹಾಕ್ಲಿಕ್ಕೆ. ಆವಾಗ ಏನಾಗ್ತಿತ್ತು ಅಂದ್ಬಿಟ್ರೆ ಎಲ್ಲರೂ ಕೈ ಮಾಡ್ತಾಯಿದ್ರು. ಬಸ್ಸು ಸಹ ಅಂದರೆ ಫ್ರೀ ಇಲ್ಲಲ್ಲ ಸರ್. ಇವಾಗ ಎಲ್ಲದಕ್ಕೂ ಫ್ರೀ ಆಗಿದೆ. ನಾಳೆ ಎಲ್ಲಿ ಲೇಡೀಸ್ ಅವ್ರು ಇವರು ಅಂತಲ್ಲ, ಎಲ್ಲರೂ ಸಹ ಬರೀ 2 ಕಿಲೋಮೀಟರ್ ಸರ್. ನೋಡಿ ಇವಾಗ ಎಷ್ಟು ಬಸ್ ಹೋರಾಡ್ತಿದೆ ಒಳಗಡೆ ಇಲ್ಲಿ. ನಾವು ಆಟೋದಲ್ಲಿ ಏನು ಮಾಡೋದು ಸರ್ ಹೇಳಿ? ಥ್ಯಾಂಕ್ ಯು ಸರ್. ಈಗ 3 ಕಿಲೋಮೀಟರ್ ಪರ್ಮಿಟ್ ಕೊಡ್ತಾರೆ ಸರ್. ಈಗ ಇಷ್ಟೊಂದು ಬಸ್ ಬಿಟ್ಟರೆ ಸರ್, ಈಗ ನೋಡಿ ಬರೀ ಒಂದು ಟ್ರೈನ್ಗಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. ಹೌದು, ಈ ವೇಟ್ ಮಾಡ್ತಿರೋ ಟ್ರೈನ್. ಹಾಂ, ಟ್ರೈನ್ಗೋಸ್ಕರ ದಿನದಲ್ಲಿ ಎಷ್ಟು 3-4 ಟ್ರೈನ್ ಇರ್ತದೆ. ಬಡವ್ರ ಪಕ್ಷ ಆದರೆ ಹೆಂಗ್ ಬಡವ್ರ ಪಕ್ಷ ಆಗ್ತದೆ ಸರ್? ಇದು ಬಡವ್ರಿಗೆ ತೊಂದರೆ ಆಗ್ತಾ ಇದೆ. ಬಡವ್ರಿಗೆ ತೊಂದರೆ ಆಗ್ತಾ ಉಂಟಲ್ಲ ಸರ್ ಡೇಲಿ. ಈಗ ಯಾರು ಬಡವರಲ್ಲ ಇಲ್ಲಿ, ಅವ್ನು ಡೇಲಿ ಅವ್ನು ದುಡಿಮೆ, ತಕ್ಕ ದುಡಿಮೆ ಆದರೆ ಸರಿ ಸಾಕಾಗ್ತದೆ. ಫ್ರೀ ಆಗ್ಬೇಕು ಸರ್ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ಕಡೆ ಬಿಸಿಲದಾಗೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಎಲೆಕ್ಷನ್ದಾಗೇನು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ NDA ಮೈತ್ರಿಕೂಟ, ಒಂದು ಕಡೆ NDA ಮೈತ್ರಿಕೂಟ. ಅದ್ರ ಜೊತೆಗೆ ಇತ್ತೀಚೆಗೆ ತುಂಬ ವೈರಲ್ ಆಗ್ತಿರುವಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಅತ್ಯಂತ ಹೆಚ್ಚು ವ್ಯೂಸ್ಗಳನ್ನು ನೋಡ್ತಾ ಇರುವಂಥ ಧ್ರುವ ರಾಠೆ ಅವರ ವಿಡಿಯೋಗಳು. ಈ ವಿಡಿಯೋಗಳ ಕುರಿತಾಗಿ ಜನ ಏನಂತಾರೆ ಇದನ್ನೆಲ್ಲ ನೋಡೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಿಮ್ ಬರ್ಡೇ ಅಂತ ಇವತ್ತು? ಹೌದು ಸರ್, ನಿಮ್ ಬರ್ಡೇ ಇವತ್ತು. ಫುಲ್ ಮಿಂಚ್ತಾ ಇದ್ರಿ? ಇಲ್ಲ ಸರ್, ಸುಮ್ಮನೆ. ನಾರ್ಮಲ್ ಇದು? ಹೌದು. ಹೌದಾ? ನಮ್ಮ ಚಾನಲ್ ವತಿಯಿಂದ, ಭಟ್ಕಳ ಹುಡುಗ ಚಾನಲ್ ವತಿಯಿಂದ ನಿಮ್ಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಸರ್, ಈಗ ಏನಾಗ್ಬೋದು, ಎಲೆಕ್ಷನ್ ಬರ್ತಾ ಇದೆ? ಎಲೆಕ್ಷನ್ ನಮ್ಮದು BJP ಸರ್. BJP? ಹೌದು. ಯಾವ ಸಲುವಾಗಿ ಬರ್ಬೇಕು ಸರ್ BJP? BJP ನಮ್ದು ಮಕ್ಕಳ ಸಲುವಾಗಿ, ನಾಳೆ ಮುಂದೆ ನಮ್ಮ ಇದಕ್ಕೋಸ್ಕರ, ಭದ್ರತೆ ಎಲ್ಲ ಭದ್ರತೆಗೋಸ್ಕರ ಎಲ್ಲಕ್ಕೂ BJPನೇ ಸರ್. BJPನೇ ಬೇಕೇ ಬೇಕು. ಇಲ್ಲಿ ನಾವಿಲ್ಲ ಸರ್. ಹಂಗಂತ ಇಲ್ಲಿ ನಿಮ್ಗೆ ಕರ್ನಾಟಕ ನೋಡೋದಾದ್ರೆ ನಿಮ್ಗೆ ಬೇಕಾದಷ್ಟು ಗ್ಯಾರಂಟಿ ಕೊಟ್ಟಿದೆ. ಅದು ಗ್ಯಾರಂಟಿ ಅಲ್ಲೇ ಇರ್ಲಿ ಸರ್, ಗ್ಯಾರಂಟಿ ಕೊಟ್ಟೆ ತಗೊಳ್ಳೋದು. ರಾಹುಲ್ ಗಾಂಧಿ ಸರ್ಕಾರ ಒಂದಷ್ಟು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಏನು ಹೋಗೋದು, ನಾವೇನು ತೆಗೆಯೋದಿಲ್ಲ ಅವ್ರನ್ನ, ಅಲ್ಲಿ ಇರ್ತಾರ ಅವರು. ನಮ್ದು
ಅಂದ್ರೆ ವಿಧಾನಸಭೆನೇ ಬೇರೆ, ಲೋಕಸಭೆನೇ ಬೇರೆ, ಇಲ್ಲಿ ಮೋದಿ ಬೇಕೇ ಬೇಕು ಅಂತ. ನಾವು ಅದಕ್ಕೆ ಸಿರ್ಸಿ ಮನೆ ಪ್ರೋಗ್ರಾಮ್ ಹೋಗಿದ್ದೀವಿ ಸರ್. ಹೋಗಿದ್ರ ಸರ್? ಏನು ಅನ್ಸುತ್ತೆ ನಿಮ್ಗೆ ಅಲ್ಲಿ? ಬಹಳ ಖುಷಿ ಆಯ್ತು ಸರ್. ಹೌದು, ಆಟೋದಾಗ ಹೋಗಿದ್ದೀವಿ ಸರ್. ನಾವು ಆಟೋದಾಗ ಹೋಗಿದ್ರಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? 110 ಕಿಲೋಮೀಟರ್. 110 ಕಿಲೋಮೀಟರ್ ವಿತ್ ಘಾಟ್ ಆಟೋದಲ್ಲಿ ಹೋಗಿದ್ದೆ. ರೋಡ್ ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೋದಿ ವಿರುದ್ಧವಾಗಿ ವಿಡಿಯೋ ಬರುತ್ತೆ. ಅದು ಬರ್ತಾ ಇರ್ತದೆ ಸರ್. ಅದು ಯಾಕಂದ್ರೆ ಅವರು ಹೈಲ್ ಮಾಡೋರು ಇರ್ತಾರಲ್ಲ ಸರ್, ಅವ್ರು ಮಾಡ್ತಾ ಇರ್ತಾರೆ. ಹಂಗಂತೀರಿ? ನಮ್ದೇನಾದ್ರೆ ನಮ್ದು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಸರ್. ಅದೇನು ಸರ್ ಸ್ಟ್ರಾಟಜಿ? ಹೌದು ಸರ್, ಅದನ್ನ ಬರ್ತಾ ಇರ್ತದೆ ಸರ್. ಅದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅಷ್ಟೇ, ಬರೀ ವಿಡಿಯೋ ಮಾತ್ರ ಸೀಮಿತ? ಸೀಮಿತ. ಈಗ ಫೇಸ್ಬುಕ್ ಎಲ್ಲ ಕೊಡ್ತೀವಿ ಸರ್. ನಮ್ದು ಕಾಂಗ್ರೆಸ್ ಅವ್ರಿಗೂ ಅದು ಕೊಟ್ಟಿದೆ, ಇದು ಕೊಟ್ಟಿದೆ, ಲಕ್ಷ ಕೊಡ್ತಾರೆ ವರ್ಷಕ್ಕೆ. ಅಲ್ಲ ಸರ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ. ಆಗ್ತಾ ಇದೆ ಸರ್. ಅದು ಅದು ನಮ್ದು ಮೋದಿ ಬಿಡ್ಲಿಕ್ಕೆ ಆಗಲ್ಲ ಸರ್. ಹಂಗಾರೆ ಅದು ಓಟ್ ಆಗಲ್ಲ, ಓಟ್ ಆಗಲ್ಲ. ನೀವು ನೋಡ್ತಾ ಇದ್ರಿ ಸರ್ ಅಂತ ವಿಡಿಯೋಗಳನ್ನು? ನೋಡ್ತೀರಾ ನೀವು? ನೋಡ್ತೀವಿ, ನೋಡು. ನಮ್ಮ ಮೊಬೈಲ್ ಅಲ್ಲಿ ಬರ್ತದೆ, ನೋಡ್ತೀವಿ ಸರ್. ನಾವು ಅದ್ರ ಬಗ್ಗೆ ನೋಡು. ಏನು ಅನ್ಸುತ್ತೆ ನೋಡೋದು? ತೆಗಿಯೋದು ಬಿಟ್ಬಿಡೋದು ಅಷ್ಟೇ. ಥ್ಯಾಂಕ್ ಯು ಸರ್. ಹೇಳೋದು ಹಿಂಗೆ ಬಿಡು ಸರ್. ಥ್ಯಾಂಕ್ ಯು ಸರ್. ಏನು ಸರ್, ಏನಾಗ್ಬೋದು ಸಲ ಕತೆ ಪರವಾಗಿಲ್ಲ, ನಿಮ್ಗೆ ಏನು ಅನ್ಸು ಮುಕ್ತವಾಗಿ ಹೇಳಿ, ಪರವಾಗಿಲ್ಲ ಸರ್. ಏನಾಗ್ಬೋದು ಸರ್ ಈ ಸಲ? ಯಾವ ಇಲೆಕ್ಷನ್ ಬಂದೆ? 7 ತಾರೀಕು ಇಲೆಕ್ಷನ್ ಇದೆ. ಹೌದು, ಕಾಂಗ್ರೆಸ್ ಸಮಸ್ಯೆ ಒಳ್ಳೆ ಇದೆ. ಎಲ್ಲ ಹೆಂಗಸರಿಗೆ ಎಲ್ಲ ಒಟ್ಟಲ್ಲಿ ಓವರ್ಆಲ್ ಕೇಂದ್ರದಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತೀವಿ. ನೋಡ ಯಾವ ಬರ್ತಂತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮ್ಮ ಹೆಸರು ಸರ್? ದಿನಕರ್. ಏನಾಗ್ಬೋದು ಸರ್ ಈ ಸಲ? ಎಲೆಕ್ಷನ್ ಬರ್ತಾ ಇದೆ, ಒಂದೊಂದು ಹಂತವಾಗಿ ಆಗ್ತಾ ಇದೆ. BJP ಸರ್. BJP ಯಾವ ಸಲುವಾಗಿ? ಮೋದಿ ಬರಲೇಬೇಕು ಸರ್. ಯಾಕೆ ಸರ್? ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ ಮೋದಿ ಬರ್ಬೇಕು ಸರ್. ಹಂಗಂತರ? ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ದೇಶ ಚೆನ್ನಾಗಿರ್ಬೇಕಂದ್ರೆ BJP ಬರಲೇಬೇಕು ಸರ್. ಬಂದ್ರೆ ಮಾತ್ರ ಚೆನ್ನಾಗಿರ್ತಾರೆ. ಹೌದು, ಮೋದಿಗೋಸ್ಕರ ಬರಲೇಬೇಕು. ಅಂತಕ್ಕಂಥದ್ರೆ ಅಂತ ಒಳ್ಳೆ ವ್ಯಕ್ತಿ ಅವರು, ದೇಶದ ಭದ್ರತೆ. ಅದಕ್ಕೋಸ್ಕರ BJP ಬರಲೇಬೇಕು. BJP ಬರಬೇಕು ಅಂತೀವಿ. ಈಗ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗ್ಯಾರಂಟಿ ಬಿಟ್ಟು ಭಾಗ್ಯ ಬೇಕು ಸರ್, ಬರಲ್ಲ ಸರ್. ಹೌದು, ನಾವು ವಿನ್ ಆದ್ಕೊಳ್ಳೋಕೆ ಭಾಗ್ಯ ಕೊಡ್ ಬಿಟ್ಟು ಭಾಗ್ಯ ಕೊಡಬೇಕು. ವಿನ್ ಆಗೋಕ್ಕೋಸ್ಕರ ಬಿಟ್ಟು ಭಾಗ್ಯ ಕೊಟ್ಕೊಂಡು ವಿನ್ ಆಗ್ಬಾರ್ದು. ಹಂಗಂತೀರಿ ನೀವು? ನಿಮ್ಮ ಪಾಲಿಸಿ ಬಿಟ್ಟು ಭಾಗ್ಯ ಕೊಟ್ಕೊಂಡ್ರಿ ಜನರನ್ನ, ಇದು ಮರಳು ಮಾಡಿ ವಿನ್ ಆಗಬಾರ್ದು. ನಾವು ವಿನ್ ಹಾಕೊಂಡು ಬಿಟ್ಟು ಭಾಗ್ಯ ಕೊಡಬೇಕು ಜನರನ್ನು, ಭಾಗ್ಯಗಳು ಕೊಡಬೇಕು, ಯಾವ್ದಾದ್ರು ಸ್ಕೀಮ್ಗಳು ಕೊಟ್ಟುಕೊಂಡು ಜನರನ್ನು ಮಳ್ ಮಾಡೋಕ್ಕೋಸ್ಕರ ಮಳ್ ಮಾಡ್ಕೊಂಡು ಓಟ್ ಹಾಸ್ಕೊಂಡು ಅದಕ್ಕೆ ಅದು ಚೆನ್ನಾಗಲ್ಲ ಸರ್. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ಗಳು ಮೋದಿ ವಿರುದ್ಧವಾಗಿ ಬರ್ತಾ ಇದೆ ಸರ್. ಎಲ್ಲ ಇದೇನಾದ್ರು ಪರಿಣಾಮ ಬೀರ್ತದೆ ಸರ್? ನೀವೇನಾದರೂ ಈ ಇಂಥ ವೀಡಿಯೋಸ್ಗಳನ್ನು ನೋಡ್ತಾ ಇದ್ರೆ? ವಿಡಿಯೋ ತುಂಬ ಬರ್ತದೆ ಸರ್, ಎಲ್ಲ ವಿಡಿಯೋ ನೋಡ್ತಾ ಇರ್ತೀವಿ. ಹೌದು, ಅದೆಲ್ಲ ಏನು ಪರಿಣಾಮ ಬರಲ್ಲ ಸರ್. ಅದೆಲ್ಲ ಈ ವಿರುದ್ಧ ಪಕ್ಷ ಮಾಡೋದು, ಪಕ್ಷದವರೇ ಮಾಡೋದು ಅಂತೀರಿ? ಅವ್ರ ಕೈವಾಡ ಇದೆ ಅಂತ? ಅವ್ರದ್ದು ಕೈವಾಡ ಅವರೇ ಮಾಡ್ತಾರೆ, ಬೇರೇನಿಲ್ಲ ಸರ್. ಸೊ ಒಬ್ಬ ಆಟೋ ಡ್ರೈವರ್ ಆಗಿ ನಿಮ್ಗೆ ಈ ಗ್ಯಾರಂಟಿಗಳು ಯಾವ ರೀತಿ ಪರಿಣಾಮ ಬೀರಿದೆ? ಏನಿಲ್ಲ ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡೆತಿದ್ರು ಅಷ್ಟೇ, ಮತ್ತೇನಿಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡೆತಿದ್ದಾರೆ ಅಷ್ಟೇ. ನಾವು ಒಂದು ಬಾಡಿಗೆಗೋಸ್ಕರ 40 ರೂಪಾಯಿಗೋಸ್ಕರ ತಾಸ್ಗಟ್ಟಲೆ ಕೂಳುವಂಥ ಪರಿಸ್ಥಿತಿ ಬಂದಿದೆ ಇವಾಗ. ನಮ್ಮ ಹೊಟ್ಟೆ ಮೇಲೆ ಹೊಡೆತಿದ್ದಾರೆ ಅಷ್ಟೇ. ಮೊದಲಿಗೂ ಈಗ ಏನು ಡಿಫ್ರೆನ್ಸ್ ಇದೆ? ತುಂಬ ಡಿಫ್ರೆನ್ಸ್ ಇದೆ ಸರ್. ಮೊದಲು 1,000 ರೂಪಾಯಿ ಮಾಡ್ಕೊಂಡು ಮಿಂತಿ ಮುಖ ಚೆನ್ನಾಗಿ ನೋಡ್ಕೊಳ್ತೀವಿ ಸರ್. ಈಗ 10 ರೂಪಾಯಿ ಸಾಮಾನು ತಗೊಂಡು ಹೋಗೋಕೆ ನಾವು ಹಿಂದೆ ಮುಂದೆ ಆಗಿದೆ ಇವಾಗ. ಹಂಗೆ ಅಷ್ಟೊಂದು ಬಾಡಿಗೆ ಇದೆ, ಹಂಗಿದೆ ಪರಿಸ್ಥಿತಿ ಸರ್. ನಮಸ್ತೆ. ದುಡ್ಡು ಯಾರಿಗೆ ಸರ್ ನಮ್ಗೆ? ಸರ್, ಹೆಸರು ಸರ್ ನಮ್ಮದು? ಏನಾಗ್ಬೋದು ಸರ್ ಈ ಸಲ? ಎಲೆಕ್ಷನ್ ಬರ್ತಾ ಇದೆ, ಒಂದೊಂದು ಹಂತವಾಗಿ ಆಗ್ತಾ ಇದೆ. ಒಂದು ಕಡೆ ಬಿಸಿಲು 43 ಡಿಗ್ರಿ ಸೆಲ್ಸಿಯಸ್, ಅದೇ ಥರ ಚುನಾವಣೆ ಕೂಡ ಅಷ್ಟು ಬಿಸಿ ಏರಿದೆ. ಏನಾಗ್ಬೋದು ಸರ್? ಏನಾಗಕ್ಕೆ ನಾವು ಒಂದೇ ಡಿಸಿಷನ್ ಸರ್, ಅದು BJP ಬರುತ್ತೆ. ಹಂಗಂದ್ರ ಯಾಕೆ ಸರ್ BJP ಸರ್ ಕಾಂಗ್ರೆಸ್ ಬಂದ್ರೆ? ಏನು ಸರ್, ಕಾಂಗ್ರೆಸ್ ಬಂದರೆ ದೇಶ ಪೂರ ಹಾಳಾಗುತ್ತೆ ಸರ್. ಈಗ ನೋಡಿದಿರಲ್ಲ ಈಗ ನೀವು ಯಾವ ಥರ ಇದೆ ಅನ್ನೋದನ್ನು, ಈಗ ಪಾಕಿಸ್ತಾನ್ ಜೆಂಡಾ ಯಾವ ಥರ ಹಾರಾಡ್ತಾ ಇದೆ ಅಂತ. ಈಗ ಮತ್ತೆ ಸ್ಟೇಟಲ್ಲಿ ಬಂದುಬಿಟ್ರೆ ಮತ್ತೆ ಒಂದು ಜಾಸ್ತಿನೇ ಮಾಡ್ತಾರೆ ಬಿಟ್ಟರೆ, ಅವರು ಕಮ್ಮಿ ಏನಕ್ಕೆ ಮಾಡಲ್ಲ ಅವರು. ಅದಕ್ಕೋಸ್ಕರ ನಮ್ಮ BJP ಬರಬೇಕು, ಹಿಂದುತ್ವ ಉಳಿಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವರು ಒಂದಷ್ಟು ಗ್ಯಾರಂಟಿ ಕೊಟ್ಟಿದೆ ಮತ್ತು ಅತ್ಯಂತ ಭರವಸೆಯಿಂದ ಇದ್ದಾರೆ ಅವರು. 100% ನಾವು ಬರ್ತೀವಿ, 28-28 ಅಂತ ಹೇಳ್ತಾ ಇದ್ದಾರೆ. ಹೌದು, ಕೊಡಲಿಲ್ಲ ಅಂತ ಹೇಳಿಲ್ಲ ಅವರು. ಕೆಲವೊಂದು ಜನ ಕೊಟ್ಟಿದ್ದಾರೆ, ಕೆಲವೊಂದು ಜನ ಕೊಡಲಿಲ್ಲ ಅವರು. ಅದು ಇದು ಪರಿಣಾಮಕಾರಿ ಆಗುತ್ತಾ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ? ಏನು ಆಗಲ್ಲ ಸರ್, ಅದು BJP ಬರುತ್ತೆ. ಅದು BJP ಬರುತ್ತೆ ಅಂತ. ಸರ್, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಜನ ಎಂಗೇಜ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪು, ಫೇಸ್ಬುಕ್ಕು ಅಥವಾ ಯೂಟ್ಯೂಬ್, ಇದರಲ್ಲೆಲ್ಲ. ಇದರಲ್ಲಿ ಮೋದಿ ವಿರುದ್ಧವಾಗಿ ಸಾಕಷ್ಟು ವಿಡಿಯೋ ಬರ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಮತ್ತು ಇಂಥ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದ? ನೋಡ್ತಾ ಇದ್ದೆ ಸರ್. ಬಟ್ ಏನಂದ್ರೆ ಫೇಕ್ ಮಾಡ್ತಾ ಇದ್ದಾರೆ ಅವರು. ಫೇಕ್ ಮಾಡಿದ್ರೆ ಅವ್ರ ಕೆಲಸ ಫೇಕ್ ಮಾಡೋದು. ಅದಕ್ಕೋಸ್ಕರ ಅವರು ಈ ಥರ. ಒಟ್ಟಿನಲ್ಲಿ ನಿಮಗೆ ಎಲೆಕ್ಷನ್ ಸ್ಟ್ರಾಟಜಿ ಅಂತೀರಿ ನೀವು? ಸ್ಟ್ರಾಟಜಿ. ಬಟ್ ಅಲ್ಲಿ ಆಗುವಂಥ ವ್ಯೂಸು ಓಟ್ ಹಾಕೋನ್ವರ್ಟ್ ಆಗಲ್ವಾ? ಆಗಲ್ಲ, ನನ್ನ ಪ್ರಕಾರ ಆಗಲ್ಲ. BJP ಬರ್ಬೇಕು ಅನಿಸ್ತದೆ. BJP ಬರುತ್ತೆ, ಅದು ಬರುತ್ತೆ. ಸರ್, ತಮ್ಮ ಹೆಸರು? ವಿನೋದ್ ಕೊಪ್ಪಿಕರ್ ಅಂತ ಹೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ್ದು ಬರ್ಬೋದು ಸರ್ ಕೇಂದ್ರದಲ್ಲಿ? BJP ಯಾವ ಕಾರಣಕ್ಕಾಗಿ?
ಯಾವ ಕಾರಣಕ್ಕೆ ಜನರು ಬೇರೆ ಯಾವುದು ವಿಷಯ ಇಲ್ಲ, ಈಗ ಮತ್ತೆ ಅಷ್ಟು ಏನು ಆಡಳಿತದಲ್ಲಿ ಭರವಸೆ ಕೊಟ್ಟಿದ್ರು ಕಳೆದ ಇಲೆಕ್ಷನಲ್ಲಿ ಅಷ್ಟನ್ನು ಕೂಡ ಈಡೇರಿಸಿದ್ದಾರೆ, ಮತ್ತು ಜನ ಯಾವ ಇದು ಆಸೆ ಇಟ್ಕೊಂಡು ಬೇರೆ ಪಕ್ಷ ಕೊಟ್ಟಿರ್ತಾರೆ? ಒಂದು ಕಡೆ ಮೋದಿ ಗ್ಯಾರಂಟಿ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಿದ್ದು ಸರ್ಕಾರದ 5 ಗ್ಯಾರಂಟಿಗಳು, ಆಗೆಲ್ಲ ಗ್ಯಾರಂಟಿಗಳು ವರ್ಕೌಟ್ ಆಗ್ತದೆ ಎಲೆಕ್ಷನ್ ಮೇಲೆ? ನೋಡಿ, ಸಿದ್ದು ಸರ್ಕಾರದ 5 ಗ್ಯಾರಂಟಿನೂ ವಿಫಲ ಆಗದೆ, ಯಾವುದು ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ. ಕೇಂದ್ರದವ್ರು ಕೊಟ್ಟ ಅಕ್ಕಿನೇ ತಮ್ಮ ಹೆಸರು ಬ್ರ್ಯಾಂಡ್ ಹಾಕಿ ಇದು ಹಂಚ್ತಾ ಇದ್ದಾರೆ. ಇವರು ಘೋಷಣೆ ಮಾಡಿದಷ್ಟೇ ಬಿಟ್ಟರೆ ಕೇಂದ್ರದವ್ರು ಯಾವ ಕೊಟ್ಟ ಅಕ್ಕಿಯನ್ನೇ ಇವರು ತಮ್ಮ ಬ್ರ್ಯಾಂಡ್ ಹಾಕಿ ಹಂಚ್ತಾ ಇದ್ದಾರೆ ಬಿಟ್ಟರೆ. ಇವ್ರದ್ದು ಎಂಥ ಸ್ವಂತದ್ದು ಯಾವುದೂ ಇಲ್ಲ. ಈಗ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಕೊಟ್ಕೊಳ್ಳಿಕ್ಕಾಗದೆ ಬರ ಪರಿಹಾರ ಕೊಡಿ ಅಂತೇಳಿ ಕೇಂದ್ರದವ್ರ ಹತ್ರ ಇದು ಮಾಡ್ಕೊಂಡು ಅದೇ ದುಡ್ಡನ್ನು ಗ್ಯಾರಂಟಿಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸರಿ, ಈಗ ಯೂಟ್ಯೂಬಲ್ಲಿ ಧ್ರುವ ರಾಠೆ ಅಂತ ಹೇಳುವಂಥ ಒಂದಷ್ಟು ವ್ಯಕ್ತಿಗಳು ಮೋದಿ ವಿರುದ್ಧವಾಗಿ ಸಾಕಷ್ಟು ವಿಡಿಯೋ ಮಾಡ್ತಾ ಇದ್ದಾರೆ, ಮತ್ತು ಆ ವಿಡಿಯೋನ ತುಂಬ ವೀಕ್ಷಣೆ ನೋಡ್ತಾ ಇದ್ದಾರೆ. ತಾವು ನೋಡಿದ್ರೆ ಆ ವಿಡಿಯೋನ, ಅದೇನಾದ್ರೂ ಪರಿಣಾಮ ಬೀರ್ಬೋದ? ಯಾವುದು ಪರಿಣಾಮ? ಧ್ರುವ ರಾಠೆ ಆಗಲಿ ಅಥವಾ ಯಾವುದು ಪರಿಣಾಮ ಬೀರುವುದಿಲ್ಲ, ಯಾಕಂದ್ರೆ ಮೋದಿ ಅವ್ರ ಮೇಲೆ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಮಿಲಿಯನ್ ಗಟ್ಟಲೆ ವ್ಯವಸ್ಥೆ ನೋಡ್ತಾ ಇದೆಯಲ್ಲ ಸರ್. ನೋಡ್ತಾರ್ರಿ, ಆದರೂ ಏನು ಪರಿಣಾಮ ಬೀರಲ್ಲ? ನೋಡ್ತಾ ಇದ್ರಿ ತಾವು? ನೋಡ್ತಾ ಇದ್ರಿ, ಎಲ್ಲರೂ ನೋಡ್ತಾರೆ. ಯೂಟ್ಯೂಬಲ್ಲಿ ಬಂದದ್ದು ಯಾವ್ದು ನೋಡೋದಿಲ್ಲ, ಎಲ್ಲ ನೋಡ್ತಾರೆ. ಬಟ್ ಯಾವುದೋ ಪರಿಣಾಮ ಅದೆಲ್ಲ ಪರಿಣಾಮ ಬೀರಲ್ಲ ಅಂತ ರೀ.